ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದು ನಾವು ನಸ್ಯ ಚಿಕಿತ್ಸೆಯಲ್ಲಿ ಬಳಸುವ ಆಯುರ್ವೇದ ಗಿಡಮೂಲಿಕೆ ತೈಲವಾದ ಷಡ್ಬಿಂದು ತೈಲದ ಬಗ್ಗೆ ತಿಳಿದುಕೊಳ್ಳೋಣ. ಈ ಎಣ್ಣೆಯನ್ನು ಮೂಗಿನ ಹನಿಗಳ ರೂಪದಲ್ಲಿ ಬಳಸಲಾಗುತ್ತದೆ. ಇದು ತಲೆನೋವು, ಬಕ್ಕತಲೆ ಮತ್ತು ಕೂದಲು ಉದುರುವಿಕೆಯನ್ನು ನಿವಾರಿಸಲು ಉಪಯುಕ್ತವಾಗಿದೆ. ಷಡ್ಬಿಂದು ಎಂದರೆ ಆರು ಹನಿಗಳು ಎಂದರ್ಥ. ಅಂದರೆ ಈ ಎಣ್ಣೆಯ ಸಾಮಾನ್ಯ ಉಪಯೋಗ ಪ್ರಮಾಣ ಆರು ಹನಿಗಳು ಎಂಬ ಸುಳಿವನ್ನು ನೀಡುತ್ತದೆ. ಆದಾಗ್ಯೂ ರೋಗಿಯ ಶಕ್ತಿ, ರೋಗದ ತೀವ್ರತೆ ಇತ್ಯಾದಿಗಳ ಆಧಾರದ ಮೇಲೆ ಅದರ ಪ್ರಮಾಣವನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಕೂಡ ಮಾಡಬಹುದು. ಮೊದಲು ಷಡ್ಬಿಂದು ತೈಲದ ಉಪಯೋಗಗಳನ್ನು ತಿಳಿಯೋಣ. ತಲೆನೋವು, ತಲೆಸುತ್ತು, ಸೀನುವಿಕೆ, ಶೀತ, ಕೆಮ್ಮು, ಮೈಗ್ರೇನ್, ಹಲ್ಲುಗಳ ದೌರ್ಬಲ್ಯ, ಕೂದಲು ಉದುರುವಿಕೆ, ಕೂದಲು ತೆಳುವಾಗುವುದು ಇತ್ಯಾದಿಗಳ ಆಯುರ್ವೇದ ಚಿಕಿತ್ಸೆಯಲ್ಲಿ ಇದು ಉಪಯುಕ್ತವಾಗಿದೆ. ಇದು ದೃಷ್ಟಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸುತ್ತದೆ. ಅಲ್ಲದೆ ಬೊಕ್ಕತಲೆಯ ಚಿಕಿತ್ಸೆಯಲ್ಲಿ ಉಪಯುಕ್ತವಾಗಿದೆ ಮತ್ತು ಕೂದಲು ಹಾಗೂ ಹಲ್ಲುಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಭುಜಗಳಿಗೆ ಬಲವನ್ನು ನೀಡುತ್ತದೆ ಮತ್ತು ಸರ್ವೈಕಲ್ ಸ್ಪಾಂಡಿಲೋಸಿಸ್, ಕುತ್ತಿಗೆ ಬಿಗಿತ, ನೋವು ಮತ್ತು ಭುಜದ ಬಿಗಿತದಲ್ಲಿ ಉಪಯುಕ್ತವಾಗಿದೆ. ಇದರ ಕೂದಲು ಮತ್ತು ಕಣ್ಣುಗಳನ್ನು ಬಲಪಡಿಸುವ ಗುಣಕ್ಕೆ ನೇರವಾಗಿ ಭೃಂಗರಾಜ ಸಸ್ಯವು ಕಾರಣವಾಗಿದೆ. ಷಡ್ಬಿಂದು ತೈಲದ ಬಳಕೆಯ ವಿಧಾನ: ಮೊದಲಿಗೆ ಎಳ್ಳೆಣ್ಣೆಯಿಂದ ಮುಖ ಮತ್ತು ಕುತ್ತಿಗೆಯನ್ನು 2-5 ನಿಮಿಷಗಳ ಕಾಲ ಮಸಾಜ್ ಮಾಡಲಾಗುತ್ತದೆ. ನಂತರ ಸೌಮ್ಯವಾದ ಬಿಸಿನೀರಿನ ಆವಿಯನ್ನು ಮುಖಕ್ಕೆ ನೀಡಲಾಗುತ್ತದೆ ಅಥವಾ ಮುಖವನ್ನು ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಲಾಗುತ್ತದೆ. ರೋಗಿಯನ್ನು ಮಲಗಿಸಿ ಪ್ರತಿ ಮೂಗಿನ ಹೊಳ್ಳೆಗೆ 2-6 ಹನಿಗಳಷ್ಟು ತೈಲವನ್ನು ಸೇರಿಸಲಾಗುತ್ತದೆ. ಬಳಿಕ ರೋಗಿಯನ್ನು ಆಳವಾಗಿ ಉಸಿರಾಡಲು ನಿರ್ದೇಶಿಸಲಾಗುತ್ತದೆ. ಇದರಿಂದ ತೈಲವು ಮೂಗಿನ ಕುಹರದ ಆಳಕ್ಕೆ ಪ್ರವೇಶಿಸುತ್ತದೆ. ಅಡ್ಡ ಪರಿಣಾಮಗಳನ್ನು ಪರಿಗಣಿಸಿದರೆ ಈ ಔಷಧಿಯಿಂದ ಯಾವುದೇ ನಿರ್ದಿಷ್ಟ ಅಡ್ಡ ಪರಿಣಾಮಗಳಿಲ್ಲ ಎಂದು ಹೇಳಬಹುದು. ಆದಾಗ್ಯೂ ನಸ್ಯ ಚಿಕಿತ್ಸೆಯನ್ನು ಸಮರ್ಥ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ನಡೆಸಬೇಕು. ಸೂಕ್ಷ್ಮ ದೇಹ ಪ್ರಕೃತಿಯ ಜನರಲ್ಲಿ ಇದು ಮೂಗಿನಲ್ಲಿ ಕಿರಿಕಿರಿ ಮತ್ತು ಅತಿಯಾದ ಸ್ರಾವವನ್ನು ಉಂಟು ಮಾಡಬಹುದು. ಹೆಚ್ಚಾಗಿ ಈ ಸಣ್ಣ ಸಮಸ್ಯೆಯನ್ನು ಸಹಿಸಿಕೊಳ್ಳಬಹುದಾಗಿದ್ದು 1 ವಾರದ ಒಳಗೆ ರೋಗ ಲಕ್ಷಣಗಳನ್ನು ನಿವಾರಿಸುತ್ತದೆ. ಆದರೆ ಸ್ವ ಔಷಧಿಗಾಗಿ ಈ ಉತ್ಪನ್ನವನ್ನು ಬಳಸಬೇಡಿ. ಈಗ ಈ ಔಷಧಿಯು ಒಳಗೊಂಡಿರುವ ಪದಾರ್ಥಗಳು ಯಾವುವು ಎಂದು ನೋಡೋಣ. ಎಳ್ಳೆಣ್ಣೆ, ಮೇಕೆ ಹಾಲು, ಗರ್ಗದ ಸೊಪ್ಪು, ಹರಳು, ತಗರ, ಸಬ್ಬಸಿಗೆ, ಪಲತೀಗೆ ಬಳ್ಳಿ, ರಾಸ್ನ, ಸೈಂಧವ ಲವಣ, ದಾಲ್ಚಿನ್ನಿ, ವಾಯುವಿಳಂಗ, ಜ್ಯೇಷ್ಠಮಧು ಮತ್ತು ಶುಂಠಿ. ಭೈಷಜ್ಯ ರತ್ನಾವಳಿ ಗ್ರಂಥದ ಶಿರೋರೋಗ ಅಧಿಕಾರ ಎಂಬ ವಿಭಾಗದಲ್ಲಿ ಈ ಔಷಧಿಯ ಉಲ್ಲೇಖವಿದೆ. ಈ ತೈಲದ ಇತರ ಉಪಯೋಗಗಳು ಮೂಗಿನ ಶಸ್ತ್ರಚಿಕಿತ್ಸೆಗಳಾದ ಸೆಪ್ಟೋಪ್ಲಾಸ್ಟಿ, ಟರ್ಬಿನೋಪ್ಲಾಸ್ಟಿ, ಡಿವಿಯೇಟೆಡ್ ನೇಸಲ್ ಸೆಪ್ಟಮ್ ಕರೆಕ್ಷನ್ ಇತ್ಯಾದಿಗಳ ನಂತರ ಷಡ್ಬಿಂದು ತೈಲದ ಬಳಕೆ. ಶಸ್ತ್ರಕ್ರಿಯೆಯ ನಂತರದ ಆರೈಕೆಯಲ್ಲಿ ಬೆಳಗ್ಗಿನ ಹೊತ್ತು ಷಡ್ಬಿಂದು ತೈಲವನ್ನು ಪ್ರತಿ ಮೂಗಿನ ಹೊಳ್ಳೆಗೆ 2 ಹನಿಗಳಂತೆ ಸೇರಿಸುವುದು ತುಂಬಾ ಉಪಯುಕ್ತವಾಗಿದೆ. ಮತ್ತಷ್ಟು ಸೋಂಕು, ಅಲರ್ಜಿಯ ತೊಂದರೆ, ನೆಗಡಿ ಇತ್ಯಾದಿಗಳನ್ನು ತಡೆಗಟ್ಟಲು ಇದು ಉಪಯುಕ್ತವಾಗಿದೆ. ಆದರೆ ಶಸ್ತ್ರಚಿಕಿತ್ಸೆಯ ಗಾಯಗಳು ಸಂಪೂರ್ಣವಾಗಿ ವಾಸಿಯಾದ ನಂತರ, ಅಂದರೆ ಶಸ್ತ್ರಚಿಕಿತ್ಸೆಯ ನಂತರ ಸುಮಾರು 1 ತಿಂಗಳ ಬಳಿಕವೇ ಇದನ್ನು ಬಳಸಬೇಕು. ಈ ತೈಲವನ್ನು ಬೈದ್ಯನಾಥ್, ಆಯುರ್ವೇದ ಭವನ, ಡಾಬರ್ ಇತ್ಯಾದಿ ಆಯುರ್ವೇದ ಫಾರ್ಮಾ ಕಂಪನಿಗಳು ತಯಾರಿಸುತ್ತವೆ. ದಿವ್ಯಾ ಫಾರ್ಮಸಿ ಅದೇ ಎಣ್ಣೆಯನ್ನು ದಿವ್ಯಾ ಷಡ್ಬಿಂದು ತೈಲ ಎಂದು ಕರೆಯುತ್ತದೆ. ಗರ್ಭಾವಸ್ಥೆಯಲ್ಲಿ ಈ ಎಣ್ಣೆಯನ್ನು ಬಳಸುವ ಮೊದಲು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ. ಹಾಲುಣಿಸುವ ಸಮಯದಲ್ಲಿ ಇದನ್ನು ಸಾಮಾನ್ಯವಾಗಿ ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ಸರಿಯಾದ ಸಲಹೆಗಾಗಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.